ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗಿಂತ ಹೆಚ್ಚಾಗಿ ರಾಜಕೀಯ ಹಸ್ತಕ್ಷೇಪವೇ ಜಾಸ್ತಿ ಆಯಿತು. ನೋಡಿ, ನಾವು ಗಮನಿಸ್ತಾನೇ ಇದ್ದೀವಿ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ. ತನಿಖೆ ಒಂದು ಕಡೆ ಇರಲಿ ಕಾನೂನಾತ್ಮಕವಾಗಿ, ಆದರೆ ರಾಜಕೀಯ ಜಟಾಪಟಿಗಳು ಪರವಿರುದ್ಧದ ಹೇಳಿಕೆಗಳನ್ನು ನೋಡ್ತಾ ಇದ್ದು ಜಾಸ್ತಿ ಆಗ್ತಾ ಇದೆ. ರಾಜಕೀಯ ಮುಖಂಡರ ಹಸ್ತಕ್ಷೇಪದಿಂದ ತನಿಖೆ ಹಾದಿ ತಪ್ತಾ ಇದೆಯಾ? ಹೆಚ್ಚಾಗ್ತಾ ಇದೆ ರಾಜಕೀಯ ಮುಖಂಡರ ಆರೋಪ ಪ್ರತ್ಯಾರೋಪಗಳು. ಹೀಗಾಗಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ರಾಜ್ಯದ ಜನ. ಅದನ್ನೇ ಕೇಳ್ತಿದ್ದಾರೆ, ಬಿಡ್ರಿ ನಿಮ್ಮ ಒಣ ಪ್ರತಿಷ್ಠೆ, ಬಿಡ್ರಿ ಮೊದಲು ಕಾನೂನಾತ್ಮಕವಾಗಿ ಆರೋಪಿನ ಎಳ್ಕೊಂಡ್ಬನ್ರಿ, ಶಿಕ್ಷೆ ಕೊಡ್ರಿ ಆತನಿಗೆ. ಬರೀ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ ಇಲ್ಲಿ, ಅವ್ರ ಇವ್ರ ಮೇಲೆ, ಇವ್ರ ಅವ್ರ ಮೇಲೆ. ಅಲ್ಲ ರೀ, ಅಲ್ಲಿ ನೂರಾರು ಜನ ಮಹಿಳೆಯರ ಮಾನ ಹರಾಜಾಗಿದೆ, ಕುಟುಂಬಗಳು ಹಾಳಾಗಿದ್ದಾವೆ, ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾರೆ. ಅವರ ರಕ್ಷಣೆ ಮಾಡೋದು ಬಿಟ್ಟು ರಾಜಕೀಯ ಕೆಸರೆರ ಚಾಟನ ನಿಮ್ಮದು? ಅಂದರೆ ಕಂಡೋರ ಮನೆ ಹೆಣ್ಮಕ್ಳು ಅಂದರೆ ಹಿಂಗೆ. ನೋಡಿ, ತನಿಖೆ ದಿಕ್ಕು ತಪ್ತಾ ಇದೆಯಾ? ಎಸ್ಐಟಿ ತನಿಖೆಗಿಂತ ಹೆಚ್ಚಾಗಿ ಇವರು ಪರ ವಿರೋಧದ ಚರ್ಚೆನೇ ಜಾಸ್ತಿ ಆಗ್ತಾ ಇದೆ. ಏನು ಇವರೇ ಹೋಗಿ ತನಿಖೆ ಮಾಡ್ತಾ ಇದ್ದಾರೇನೋ ಅಂತ ಮಾತಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಇವರು ಪ್ರೊಟೆಸ್ಟ್ ಮಾಡೋದು, ಹೇಳಿಕೆಗಳನ್ನು ಕೊಡೋದು, ಬ್ಯಾಟ್ ಮಾಡೋದು, ಇಲ್ಲಿ ಸಮುದಾಯವನ್ನು ಅಡ್ಡ ತರೋದು. ನಮಗೆ ಬೇಕಾಗಿರೋದು ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಶಿಕ್ಷೆ ಆಗಬೇಕು. ರಾಜ್ಯದ ಜನರ ಒತ್ತಾಯ ಇದೆ. ನೀವು ರಾಜಕೀಯಕ್ಕೋಸ್ಕರ ಏನು ಬೇಕಾದರೂ, ಎಂಥ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತೀರಿ ರಾಜಕಾರಣಿಗಳು, ನಮ್ಗೆ ಗೊತ್ತು. ಆದರೆ ಎಷ್ಟು ಅಂತ ಬಳಸ್ಕೋಬೇಕ್ರಿ ರಾಜಕೀಯಕ್ಕೆ? ಒಂದು ಮಿತಿ ಅನ್ನೋದು ಇರುತ್ತೆ. ದಿನ ಬೆಳಗಾದರೆ ಸಾಕು ರೀ, ದಿನ ಬೆಳಗಾದರೆ ಸಾಕು. ಸ್ಟೇಟ್ಮೆಂಟ್ಗಳು ನಾವು ನೋಡ್ತಾನೆ ಇದ್ದೀವಿ. ಕೆಲವೊಬ್ಬರು ಬಿಡಿ, ನ್ಯೂಟ್ರಲಲ್ಲಿದ್ದಾರೆ, ಅಂತರ ಕಾಯ್ದುಕೊಂಡಿದ್ದಾರೆ. ಇನ್ನು ಕೆಲವೊಬ್ಬರು ಏನು ತಪ್ಪೇ ಮಾಡಿಲ್ಲ, ಬೆಂಡ್ರೆ ಹಂಚಿಕೆ ಮಾಡಿದವ್ರು ಯಾರು, ಮಾನ ಹರಾಜು ಮಾಡಿದವ್ರು ಯಾರು, ವಿಡಿಯೋ ಮಾಡಿದ್ದಾರು, ಮಾಡಿಕೊಂಡವ್ರು ಯಾರು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಚರ್ಚೆಗೆ ಬಾರದಂತಹ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಏಳೆಂಟು ಜನ ಏನು ಅವರ ಪಾತ್ರದ ಬಗ್ಗೆ ಯಾವ ರೀತಿ ತನಿಖೆ ನಡೀತಾ ಇದೆ, ಅನುಮಾನಗಳು ಹೇಗಿದೆ, ಮತ್ತೀಗ ರಾಜಕೀಯ ಕೆಸರ ಚಾಟವೇ ಜಾಸ್ತಿ ಆಗ್ತಿದೆಯಾ ಅನ್ನೋದೀಗ ತನಿಖೆಗಿಂತ ಹೆಚ್ಚಾಗಿ? ಪ್ರಭು, ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣ ರಾಜಕೀಯ ಕೆಸರಾಚಕ್ಕೆ ತಿರ್ಕೊಂಡಿರುವಂತದ್ದು. ಅಂತ ಹೇಳಿದ್ರೆ ತಾಂತ್ರಿಕವಾಗಿ ಏನ್ ತನಿಖೆಯನ್ನು ಮಾಡಬೇಕಿತ್ತು ಅದ್ಯಾವ್ದು ತನಿಖೆಯನ್ನು ಕೂಡ ಮಾಡ್ಲಿಲ್ಲ ಹೇಳಿ ಈಗಾಗ್ಲೇ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಈಗ ಒಂದ್ ಕಡೆಯಿಂದ ಅಲ್ಲಿ ನವೀನ್ ಗೌಡನ ವಿರುದ್ಧ ಪ್ರಕರಣ ದಾಖಲಾಗಿದೆ, ಇತ್ತ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ, ರೇವಣ್ಣ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಅದ್ರ ಜೊತೆಗೆ ಮಹಿಳಾ ಆಯೋಗ ಕೂಡ ಕೆಲವೊಂದು ನೋಟಿಸ್ ಗಳನ್ನ ಸೂಚನೆಗಳನ್ನ ಕೊಟ್ಟಿತ್ತು ಪ್ರಕರಣದ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ. ಇಷ್ಟಾದ್ರೂ ಕೂಡ ಸರಿಯಾದ ರೀತಿಯಾಗಿ ಪ್ರಕರಣದ ತನಿಖೆ ಆಗ್ತಿಲ್ಲ. ಎಸ್ಐಟಿ ಕೇವಲ ರೇವಣ್ಣ ಅವರ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾತ್ರ ತನಿಖೆ ನಡೆಸ್ತಾ ಇದೆ, ಅವರ ಬಂಧನವನ್ನು ಮಾಡ್ತಾ ಇದೆ ಅಂತ ಒಂದು ಕಡೆ ಆರೋಪ. ಮತ್ತೊಂದು ಕಡೆ ತನಿಖೆಯನ್ನ ಮಾಡ್ಲಿಕ್ಕೆ ಸಮಯಾವಕಾಶಗಳು ಬೇಕು ಅಂತ ಸರ್ಕಾರ ಇರ್ಬೋದು, ಎಸ್ಐಟಿ ಇರ್ಬೋದು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಒಂದು ನಾವು ಕೇವಲ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನ ತೆಗೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಿದ್ರೆ, ಮತ್ತೊಂದು ಕಡೆ ಮಲನರಸೀಪುರದಲ್ಲಿ ಏನ್ ದಾಖಲಾಗಿತ್ತು ನವೀನ್ ಗೌಡ ವಿರುದ್ಧ, ಆ ಪ್ರಕರಣ 16 ದಿನಗಳಾದ್ರೂ ಕೂಡ ಆ ಪ್ರಕರಣ ಸಂಬಂಧ ಯಾರನ್ನು ಕರೀಲಿಲ್ಲ, ನೋಟಿಸ್ ಕೊಡ್ಲಿಲ್ಲ, ತನಿಖೆಯನ್ನು ಮಾಡ್ಲಿಲ್ಲ, ವಿಚಾರಣೆಯನ್ನು ಮಾಡ್ಲಿಲ್ಲ ಅಂತ ಆರೋಪಗಳಿರುವಂತದ್ದು. ಅಂದ್ರೆ ಅಲ್ಲಿಯ ಪ್ರಕರಣದ ತನಿಖೆ ಬೇರೆ ಆಗುತ್ತೆ, ಎಸ್ಐಟಿಯ ತನಿಖೆ ಬೇರೆ ಆಗುತ್ತೆ. ಎಸ್ಐಟಿ ಸಂಪೂರ್ಣವಾಗಿ ಮಹಿಳೆಯರ ಮೇಲೆ ಆಗಿರುವಂತಹ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಏನು ಅಶ್ಲೀಲ ವಿಡಿಯೋಗಳು ಪೆಂಡ್ರೈನಲ್ಲಿ ಸಿಗ್ತಾ ಇದೆ, ಸೊ ಅವೆಲ್ಲವನ್ನು ಕೂಡ ವೆರಿಫೈ ಮಾಡ್ತಾ ಇರುವಂತದ್ದು. ಮತ್ತೆ ಆ ಸಂತ್ರಸ್ತರು ಯಾರಿರ್ತಾರೆ ಅವರನ್ನ ಪತ್ತೆ ಮಾಡುವಂತ ಕೆಲಸ ಆಗ್ಬೇಕಾಗತ್ತೆ. ಸೊ ಯಾರು ಏನಂಬುದನ್ನ ಯಾರು ಕೂಡ ಸುಳಿವನ್ನು ಕೊಡೋದಿಲ್ಲ. ಹೀಗಾಗಿ ಅವ್ರು ಯಾರು ಏನಂಬುದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಒಂದು ಮಹಿಳಾ ತಂಡವನ್ನ ರಚನೆಯನ್ನ ಮಾಡಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ 9 ಜನ ಸಂತ್ರಸ್ತರು ಬಂದು ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು, ಹೇಳಿಕೆಯನ್ನ ಕೊಟ್ಟು ಅವರ ಹೇಳಿಕೆಗಳು, ಅದರಲ್ಲಿ ಇಬ್ರು ಸರ್ಕಾರಿ ಅಧಿಕಾರಿಗಳು ಕೂಡ ಇರುವಂತದ್ದು ಬೆಳಕಿಗೆ ಬಂದಿದೆ. ಸೊ ಇದಷ್ಟೇ ಅಲ್ಲದೆ ಇನ್ನೂ ಕೂಡ ಹಲವು ವಿಡಿಯೋಗಳಿದೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ 2000ಕ್ಕೂ ಹೆಚ್ಚು ವಿಡಿಯೋಗಳಿದೆ, ಫೋಟೋಗಳಿದೆ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿರುವಂತಹ ಸಂತ್ರಸ್ತರು ಯಾರೆಲ್ಲ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಮಾಡುವಂತಹ ಕೆಲಸ ಒಂದು ತಂಡ ಆಗ್ತದೆ. ಮತ್ತೊಂದು ಕಡೆ ಇನ್ನೊಂದು ಆರೋಪ ಇರುವಂತದ್ದು, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನು ಹೇಳಿಕೆಗಳನ್ನ ಕೊಡಬೇಕು ಅಂತೇಳಿ ಸಿವಿಲ್ ಡ್ರೆಸ್ ನಲ್ಲಿ ಕೆಲವರು ಹೋಗ್ತಾ ಇದ್ದಾರೆ. ನಾವು ಪೊಲೀಸ್ ಅಂತ ಹೇಳ್ಕೊಂಡು ಹೋಗಿ ಸಂತ್ರಸ್ತ ಮಹಿಳೆಯರು ಇರ್ಬೋದು, ಇತರ ಮಹಿಳೆಯರಿಗೆ
ಜೊತೆ ಅವರು ಬಲವಂತವಾಗಿ ದೂರನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ನಿನ್ನೆ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ಒಂದು ಮಹಿಳೆಯರು ದೂರು ಕೊಟ್ಟಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನ ಗಮನಿಸಿದ್ರೆ ಇಡೀ ಪ್ರಕರಣ ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಒಂದು ಕಡೆ ಏನು ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಸೊ ಅವರ ವಿರುದ್ಧ ಒಂದಿಷ್ಟು ನಾಯಕರುಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ನಾವು ಮಹಿಳೆಯರ ಪರವಾಗಿ ನಿಂತಿದ್ವಿ, ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಇದೆರಡನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ತಮ್ಮ ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ತಮ್ಮ ಬೇಳೆಯನ್ನ ಬೆಳೆಸ್ಕೊಳ್ಳಿಕ್ಕೆ ರಾಜಕೀಯ ಮುಖಂಡಗಳಿರ್ಬೋದು, ಅವರ ಜೊತೆ ಇರುವಂತ ಚೇಲಗಳಿರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇರುವಂತದ್ದು. ಹೀಗಾಗಿ ಪ್ರಕರಣ ಹೀಗೆ ಆದ್ರೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ನಾಪತ್ತೆ ಆಗಿರುವಂತದ್ದು ಪತ್ತೆ ಆಗಿಲ್ಲ. ಹೀಗಾಗಿ ಅವರು ಬರುವ ತನಕ, ಅವ್ರನ್ನ ಬಂಧನ ಮಾಡುವ ತನಕ ಎಲ್ಲೂ ಕೂಡ ಒಂದು ಈ ಪ್ರಕರಣ ಏನಿದೆ, ಲೈಂಗಿಕ ದೌರ್ಜನ್ಯ ಪ್ರಕರಣ, ಪೆಂಡ್ರೈವ್ ಪ್ರಕರಣ, ಇದು ಒಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗಕ್ಕೆ ಬರುವಂತದ್ದು ಕಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಬಂಧನದ ಬಳಿಕ ಅವರ ಬಳಿ ಇರುವಂತ ಮೊಬೈಲ್ ಇರ್ಬೋದು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಏನಿರುತ್ತೆ ಅವೆಲ್ಲವನ್ನು ಕಲೆ ಹಾಕಿದ ನಂತರ ತನಿಖೆಯನ್ನ ನಡೆಸಬೇಕಾಗತ್ತೆ, ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಅದರ ಜೊತೆಗೆ ಸಂತ್ರಸ್ತೆಯರು ಏನ್ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ಏನೆಲ್ಲ ಲೈಂಗಿಕ ದೌರ್ಜನ್ಯಗಳಾಯ್ತು, ರೇವಣ್ಣ ಅವರಿಂದ ಇದರಲ್ಲಿ ಏನ್ ಪಾತ್ರ ಇತ್ತು, ಅವರಿಂದನೂ ಏನಾದ್ರೂ ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾಗಿದ್ರ, ಇಲ್ಲ ಪ್ರಜ್ವಲ್ ರೇವಣ್ಣಗೆ ಅಂದ್ರೆ ಮಗನನ್ನು ಉಳಿಸ್ಕೊಳ್ಳಿಕ್ಕೆ ಇವರು ಬೆದರಿಕೆ ಹಾಕುವಂತದ್ದು, ಕಿಡ್ನಾಪ್ ಮಾಡಿಸುವಂತದ್ದು ಮಾಡ್ತಿದ್ದಾರೆ ಅನ್ನೋದು ಅನುಮಾನಗಳಿರುವಂತದ್ದು. ಹೀಗಾಗಿ ಅದೆಲ್ಲದಕ್ಕೂ ಕೂಡ ಸೂಕ್ತ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಸೊ ಇವೆಲ್ಲವನ್ನು ಗಮನಿಸಿಕೊಂಡು ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.